ವೆಲ್ಕಮ್ ಬ್ಯಾಕ್ ವಿವರ್ಸ್ ಟು ತುಮಕೂರು ತಿಂಡಿ ಪ್ರೋಗ್ರಾಮ್. ನಾವು ಇವತ್ತಿದ್ದೀವಿ ಸಿದ್ದಲಿಂಗೇಶ್ವರ ಹೋಟೆಲ್. ಸೊ ಸಿದ್ದಲಿಂಗೇಶ್ವರ ಹೋಟೆಲ್ಗೆ ಯಾಕೆ ಇದ್ದೀನಿ ಅಂದರೆ ಇಲ್ಲಿ ಗೋಬಿ ತುಂಬ ಫೇಮಸ್. ಮೇಡಮ್, ನಿಮ್ಮ ಹೆಸರು? ಸೊ ಓನರ್ ಹೆಸರು ಶಿಲ್ಪಾ ಅಂತೇಳಿ. ಸೊ ಕೇಳೋಣ ಬನ್ನಿ, ಅವ್ರು ಎಷ್ಟು ವರ್ಷದಿಂದ ರನ್ ಮಾಡ್ತಾ ಇದ್ದಾರೆ? ಮ್ಯಾಮ್, ಗೋಬಿ ಸ್ಟಾಲ್ ಎಷ್ಟು ವರ್ಷದಿಂದ ರನ್ ಮಾಡ್ತಾ ಇದ್ದೀರಾ? ಏನೇನು ಫೇಮಸ್ ಮೇಡಮ್ ಇಲ್ಲಿ? ಗೋಬಿ ಸರ್, ಗೋಬಿ ಫ್ರೈಡ್ ರೈಸ್, ನೂಡಲ್ಸ್, ಮಿಕ್ಸ್ ಎಲ್ಲ ಸಿಗುತ್ತೆ. ಗೋಬಿ ರೈಸ್ ಮಿಕ್ಸ್, ಗೋಬಿ ಮಿಕ್ಸ್ ಸಿಗುತ್ತೆ. ಕಸ್ಟಮರ್ಸ್ ಯಾವುದನ್ನು ಜಾಸ್ತಿ ಲೈಕ್ ಮಾಡ್ತಾರೆ? ಗೋಬಿ ಜಾಸ್ತಿ ನೋಡಿದ್ರಲ್ಲ ವಿವರ್ಸ್, ಗೋಬಿ ಸ್ಟಾಲ್ನಲ್ಲಿ ಗೋಬಿನೇ ತುಂಬ ಮೂವಿಂಗ್. ಸೊ ಜೊತೆಗೆ ಗೋಬಿನ ಕಸ್ಟಮರ್ಸ್ ತುಂಬ ಲೈಕ್ ಮಾಡ್ತಾರೆ, ಜೊತೆಗೆ ತುಂಬ ಪಾರ್ಸಲ್ ತೊಗೊಂಡು ಹೋಗ್ತಾರೆ. ನೋಡ್ತಾ ಇದ್ರಲ್ಲ ವ್ಯೂವರ್ಸ್, ಒಂದ್ ಕಡೆ ಗೋಬಿ ರೆಡಿ ಆಗ್ತಾ ಇದೆ, ಇನ್ನೊಂದ್ ಕಡೆ ನೂಡಲ್ಸ್ ರೆಡಿ ಆಗಿದೆ. ಸೊ ನಮ್ಗಿನ್ನೇನು ಪ್ಲೇಟ್ಗೆ ಹಾಕೊಡ್ತಾರೆ. ನೋಡ್ತಾ ಇದ್ರಲ್ಲ ವಿವರ್ಸ್, ಬಿಸಿ ಬಿಸಿ ಗೋಬಿ ಮಂಚೂರಿ ಬಂದಿದೆ. ನಾನು ಹೇಳ್ದ ಹಾಗೆ ಸಿದ್ದಲಿಂಗೇಶ್ವರ ಹೋಟೆಲ್ ಇದು ಗೋಬಿ ಸ್ಟಾಲ್. ಸೊ ಇಲ್ಲಿ ಗೋಬಿ ಮಂಚೂರಿನೇ ಫೇಮಸ್, ಜೊತೆಗೆ ನೂಡಲ್ಸ್ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಒನ್ ಮೋರ್ ಐಟಮ್ ಫ್ರೈಡ್ ರೈಸ್ ಕೂಡ ಮಾಡ್ತಾರೆ. ಸೊ ನೋಡೋಣ ಬನ್ನಿ, ಗೋಬಿ ಮಂಚೂರಿನ ಟ್ರೈ ಮಾಡೋಣ, ಯಾವ ರೀತಿ ಇದೆ ಅಂತ ನೋಡೋಣ. ಬಿಸಿ ಬಿಸಿ ಗೋಬಿ ಮಂಚೂರಿ, ಸೊ ಲೆಟ್ಸ್ ಟ್ರೈ. ಸೊ ನೋಡೋದಕ್ಕೆ ತುಂಬ ಕ್ರಿಸ್ಪಿಯಾಗಿ ಕಾಣ್ತಾ ಇದೆ. ಸೊ ತಿನ್ನೋಣ ಬನ್ನಿ, ಯಾವ ರೀತಿ ಇದೆ ಅಂತೇಳಿ. ವ್ಯೂಸ್, ಗೋಬಿ ತುಂಬ ಬಿಸಿ ಇದೆ, ಜೊತೆಗೆ ಸ್ಪೈಸಸ್ ತುಂಬ ಜಾಸ್ತಿ ಇದೆ, ಅದ್ರ ಜೊತೆಗೆ ತುಂಬ ಕ್ರಿಸ್ಪಿ ಆಗಿದೆ. ಸೊ ಬೇರೆ ಕಡೆ ಎಲ್ಲ ಗೋಬಿ ತಿಂದ್ರೂ ನಾವು ತುಂಬ ಸೀದೋಗಿರೋಂಥ ಫ್ಲೇವರ್ ಇರುತ್ತೆ, ಇಲ್ಲಿ ಆ ಥರ ಇಲ್ಲ, ತುಂಬ ಕ್ರಿಸ್ಪಿನೆಸ್ ಇದೆ. ಗೋಬಿ ತಿಂತಾ ಇದ್ರೆ ತುಂಬ ಸಖತ್ ಟೇಸ್ಟ್ ಕೊಡುತ್ತೆ, ತುಂಬಾ ಫ್ಲೇವರ್ ಚೆನ್ನಾಗಿದೆ. ಒಂದು ಶುಂಠಿ ಇರ್ಬೋದು ಅಥವಾ ಬೆಳ್ಳುಳ್ಳಿ ಘಮ ಇರ್ಬೋದು, ಘಮ ತುಂಬ ಬರ್ತಾ ಇದೆ, ಆ ಸ್ಮೆಲ್ ಇದೆಯಲ್ಲ, ಆ ಸ್ಮೆಲ್ಗೆ ನಾವು ಏನು ಮಾಡಬೇಕು ಅಂದರೆ ಗೋಬಿನ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಗೋಬಿನ ಟೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಸಿದ್ದಲಿಂಗೇಶ್ವರ ಹೋಟ್ಲಿಗೆ ಬಂದು ಗೋಬಿ ಸ್ಟಾಲಿಗೆ ಬಂದು ಇಲ್ಲಿ ಗೋಬಿನ ಟ್ರೈ ಮಾಡಿ. ವ್ಯೂವರ್ಸ್, ಅಷ್ಟೇ ಅಲ್ಲ, ಈ ಗೋಬಿ ಜೊತೆಗೆ ನಮಗೆ ನೋಡ್ತಾ ಇದ್ರಲ್ಲ, ಸೊ ನೂಡಲ್ಸ್ ಮಿಕ್ಸ್ ಗೋಬಿ ಕೊಟ್ಟಿದ್ದಾರೆ. ಸೊ ಸ್ಪೆಷಲ್ ಐಟಮ್ ಇಲ್ಲಿ ಮಿಕ್ಸ್ ಕೂಡ ಕೊಡ್ತಾರೆ, ನೋಡ್ತಾ ಇದ್ರಲ್ಲ. ಸೊ ಇದನ್ನು ನಾನು ತಿನ್ಬೇಕು, ಗೋಬಿ ಮಿಕ್ಸ್ ವಿತ್ ನೂಡಲ್ಸ್. ಸೊ ನೂಡಲ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಗೋಬಿನೂ ಕೂಡ ಇದೊಳಗಡೆ ಇದೆ. ಮೊದಲಿಗೆ ನೂಡಲ್ಸ್ನ ಟೇಸ್ಟ್ ಮಾಡೋಣ. ಸೊ ಅಫ್ಕೋರ್ಸ್ ಗೋಬಿ ಜೊತೆಗೆ ನನಗೆ ನೂಡಲ್ಸ್ ತುಂಬಾ ಇಷ್ಟ. ಸೊ ನೋಡ್ತಾ ಇದ್ರಲ್ಲ, ಸೊ ನೂಡಲ್ಸ್ ಇಲ್ಲಿ ನೂಡಲ್ಸ್ ಕೂಡ ಫೇಮಸ್, ಟ್ರೈ ಮಾಡೋಣ ಬನ್ನಿ, ತುಂಬ ಬಿಸಿ ಇದೆ. ತುಮಕೂರಿನಲ್ಲಿ ಎಲ್ಲರೂ ನೂಡಲ್ಸ್ ಚೆನ್ನಾಗಿದೆ ಅಂದರೆ ಅದು ಇಲ್ಲೇ ಗೋಬಿ ಸ್ಟಾಲ್ನಲ್ಲಿ. ಸೊ ನೂಡಲ್ಸ್ ತುಂಬಾ ಚೆನ್ನಾಗಿದೆ, ಜೊತೆಗೆ ತುಂಬ ಸ್ಪೈಸಸ್ ಹಾಕಿದ್ದಾರೆ, ಫ್ಲೇವರ್ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ರಲ್ಲ. ಅಷ್ಟೇ ಅಲ್ಲ, ಜೊತೆಗೆ ಇಲ್ಲಿ ಗೋಬಿ ಕೂಡ ಮಿಕ್ಸ್ ಆಗಿದೆ ನೂಡಲ್ಸ್ ಜೊತೆಗೆ. ನೂಡಲ್ಸ್ನಲ್ಲಿ ನಮಗೆ ಕ್ಯಾರೆಟು, ಬೀನ್ಸು, ಜೊತೆಗೆ ಎಲೆಕೋಸು ಎಲ್ಲ ಹಾಕಿದ್ದಾರೆ, ನೀವೇ ನೋಡಿದ್ರಲ್ಲ. ಸೊ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ವಿವರ್ಸ್ ನಿಮಗೆ ಏನೇನು ಹಾಕಿದ್ದಾರೆ ಅಂತ, ನಾನು ಆಲ್ರೆಡಿ ತೋರಿಸಿದ್ದೀನಿ.
ಸೊ ಜೊತೆಗೆ ನಾನು ನೂಡಲ್ಸ್ ಜೊತೆಗೆ ಒಂದು ಗೋಬಿನ ಟ್ರೈ ಮಾಡ್ತೀನಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ. ನೂಡಲ್ಸ್ ತಿಂತಾ ಇದ್ರೆ ಅದರಲ್ಲೂ ಮದ್ ಮಧ್ಯದಲ್ಲಿ ಗೋಬಿ ಸಿಗ್ತಾ ಇದ್ರೆ ಒಳ್ಳೆ ಸಖತ್ ಮಜಾ ಕೊಡುತ್ತೆ. ಆಚೆ ಕಡೆ ಮಳೆ ಬರ್ತಾ ಇದೆ, ಜೊತೆಗೆ ನಾನು ಈ ಸ್ಪೈಸ್ ಐಟಮ್ಸ್ ತಿಂತಾ ಇದ್ರೆ ಬಯಲು ಹಂಗೆ ಹೋಗ್ತಾ ಇದ್ರೆ ಐ ಆಮ್ ಲವಿಂಗ್ ಇಟ್ ಗಾಯ್ಸ್, ಎಂಜಾಯಿಂಗ್ ಇಟ್. ವಿವರ್ಸ್, ನಿಮ್ಮ ಬಾಯಲ್ಲೂ ಕೂಡ ನೀರು ಬರ್ತಾ ಇದೆ ಅಂತ ಗೊತ್ತು ಗೋಬಿ ನೋಡಿದ ತಕ್ಷಣ. ನೀವು ಕೂಡ ತಪ್ಪದಂಗೆ ಸಿದ್ದಲಿಂಗೇಶ್ವರ ಹೋಗಿ ಬಂದು ಗೋಬಿ ಮಂಚೂರಿಯನ್ನ ಟ್ರೈ ಮಾಡಿ. ಜೊತೆಗೆ ಮರಿಬೇಡಿ ನೂಡಲ್ಸ್ನು ಕೂಡ ಈ ಥರ ಬಾಯಿಗೆ ಹಾಕ್ಕೊಳ್ಳಿ. ಬರ್ತಿರಲ್ಲ, ಲೈಕ್ ಮೈ ವಿಡಿಯೋ, ಶೇರ್ ಮೈ ವಿಡಿಯೋ, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.